ಕುಂದಾನಗರಿಯಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಶತಾಯಗತಾಯ ಮಣಿಸಬೇಕು ಅಂತ ಹೇಳಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಕುಂದಾನಗರಿಯ ಚುನಾವಣಾ ಅಖಾಡ ಬಹಳಷ್ಟು ರಂಗೇರಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಇತರೆ ಪಕ್ಷಗಳೆಲ್ಲವೂ ಕೂಡ ಚುನಾವಣಾ ಕಣಕ್ಕೆ ಧುಮುಕಿದಾವೆ. ಯಮಕನ ಮರಡಿಯಲ್ಲಿ ಕಮಲವನ್ನ ಅರಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ನಟ ಕಿಚ್ಚ ಸುದೀಪ್ ಅವರನ್ನ ಕರೆಸಿಕೊಂಡು ಅಲ್ಲಿ ಪ್ರಚಾರ ನಡೆಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಮಕನ ಮರಡಿ ಬಿಜೆಪಿ ಅಭ್ಯರ್ಥಿಯ ಪ್ರಚಾರವನ್ನ ಕಿಚ್ಚ ಸುದೀಪ್ ಮಾಡ್ತಾರಾ ಪ್ರಶ್ನೆ ಇದೆ. ಮುಖ್ಯಮಂತ್ರಿಗಳು ಹೇಳಿದ ಕಡೆ ಎಲ್ಲ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ರು. ಸೋ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆದ ಮೇಲೆ ಕಿಚ್ಚ ಫೀಲ್ಡ್ ಇಳಿಯೋ ಸಾಧ್ಯತೆ ಇದೆ. ಎಸ್ಟಿ ಮೀಸಲು ಕ್ಷೇತ್ರ ಯಮಕನ ಮರಡಿ, ಅಲ್ಲಿ ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಮೂಲಕ ನಾಯಕ ಸಮುದಾಯದ ಮತವನ್ನ ಸೆಳೆಯೋ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ. ಸೊ ಕುಂದಾನಗರಿಯಲ್ಲಿ ರಾಜಕೀಯ ಚಿತ್ರಣಗಳನ್ನು ಬದಲು ಮಾಡಬೇಕು ಅನ್ನುವಂಥ ಸಿದ್ಧತೆಗಳು ನಡೆದಾಗಿದೆ. ಈಗಾಗಲೇ ಕಿಚ್ಚ ಸುದೀಪ್ ಅವರನ್ನು ಕರ್ಕೊಂಡು ಬರಬೇಕು, ಇಲ್ಲಿ ಪ್ರಚಾರ ಮಾಡಿಸ್ಬೇಕು ಅನ್ನುವಂಥ ಸಿದ್ಧತೆಗಳು ನಡೆದಿದೆ. ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದೇಶ್, ಒಂದು ಕಡೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಛಲ, ಇನ್ನೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಮಣ್ಣು ಮುಕ್ಕಿಸಬೇಕು ಅನ್ನುವಂಥದ್ದು, ಇವೆರಡು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ? ಬಿಜೆಪಿ ಇದಕ್ಕೆ ಏನು ಸಿದ್ಧತೆ ಮಾಡಿಕೊಂಡಿದೆ ಯಮಕನ ಮರಡಿಯಲ್ಲಿ ಸಿದ್ದೇಶ್? ಖಂಡಿತ ಖಂಡಿತ. ಏನಂತಂದ್ರೆ, ಈಗಾಗಲೇ ಏನು ಬಿಜೆಪಿ ಪಕ್ಷ ಸತೀಶ್ ಜಾರಕಿಹೊಳಿ ಅವರನ್ನು ಯಾವುದೇ ಕಾರಣಕ್ಕೂ ಈ ಬಾರಿ ಸೋಲಿಸಲೇಬೇಕು ಎಂಬುವ ಏನೊಂದು ಮಾಸ್ಟರ್ ಪ್ಲಾನ್ ಮಾಡಲಿದೆ. ಯಾವ್ದಂದ್ರೆ, ಕಳೆದ 2018 ಚುನಾವಣೆಯಲ್ಲಿ ಏನು ಯಮಕನಮಡಿ ಮತಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೇವಲ 2800 ಮತಗಳಿಂದ ಮಾತ್ರ ಗೆದ್ದಿದ್ದರು. ಅದೇ ಈ ಬಾರಿ ಕೂಡ ಏನಂತಂದ್ರೆ, ಸಾಕಷ್ಟು ಫೈಟ್ ಅನ್ನು ನೀಡಿದ ಮುಖಾಂತರ ಸತೀಶ್ ಜಾರಕಿಹೊಳಿಯನ್ನು ಕಟ್ಟಿ ಹಾಕಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಬಿಜೆಪಿ ಆಧಿಪತ್ಯ ಸಾಧಿಸಲು ಏನಂತಂದ್ರೆ ಯಾವುದೇ ಅಡಚಣೆ ಉಂಟಾಗಲ್ಲ ಅಂತ ಒಂದು ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಯಾವುದೇ ಕಾರಣಕ್ಕೂ ಈ ಬಾರಿ ನಾವು ಸೋಲಿಸಲೇಬೇಕು ಅಂತ ಈಗ ಬಿಜೆಪಿ ಈ ನಿರ್ಧಾರ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಮಕನಮರಡಿ ಮತಕ್ಷೇತ್ರ ಮರು ವಿಂಗಡಣೆ ಆದಾಗಿಂದ ಅದು ಒಂದು ಮೀಸಲು ಕ್ಷೇತ್ರ. ಏನಂತಂದ್ರೆ ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದರಿಂದ ಯಮಕನಮರಡಿಯಲ್ಲಿ ಸುಮಾರು 60,000 ಅಧಿಕ ಎಸ್ಟಿ ಮೀಸಲು ಮತಗಳಿವೆ. ಹಾಗಾಗಿ ಏನಂತಂದ್ರೆ, ಕಿಚ್ಚ ಸುದೀಪ್ ಅವರು ಈಗ ಏನು ಮೊನ್ನೆ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾರೆ, ನಾನು ನಮ್ಮ ಮಾವನಾದ ಬೊಮ್ಮಾಯಿ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಾನು ಅಲ್ಲಿ ಪ್ರಚಾರವನ್ನು ಮಾಡುತ್ತೇನೆ ಎಂದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಈಗಾಗಲೇ ಹಲವಾರು ಮೀಟಿಂಗ್ ಅನ್ನು ನಡೆಸುವುದರ ಮೂಲಕ ಯಮಕನಮರಡಿ ಮತಕ್ಷೇತ್ರಕ್ಕೆ ಕಿಚ್ಚ ಸುದೀಪ್ ಅವರನ್ನು ಕರೆತರುವ ಏನು ಒಂದು ರಣತಂತ್ರವನ್ನು ರೂಪಿಸಲಾಗುತ್ತದೆ. ಯಾಕಂತಂದ್ರೆ, ಕಿಚ್ಚ ಸುದೀಪ್ ಅವರು ನಾಯಕ ಸಮುದಾಯಕ್ಕೆ ಸೇರುವುದರಿಂದ ಏನಂತಂದ್ರೆ, ಅವರನ್ನು ಯಮಕನಮರಡಿಯಲ್ಲಿ ಏನಂತಂದ್ರೆ ತಂದು ಪ್ರಚಾರ ಮಾಡಿಸಿದರೆ ಏನು ಬಿಜೆಪಿ ಅಭ್ಯರ್ಥಿ ಅಂದ್ರೆ, ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದ್ರೂ ಯಾರೇ ಅಭ್ಯರ್ಥಿ ಆಗಿರ್ಲಿ ಅಥವಾ ಬಸವರಾಜ ಹುಂದ್ರಿ ಆಗಿರ್ಲಿ ಅಥವಾ ಮಾರುತಿ ಅಷ್ಟಿ ಏನು ಅಭ್ಯರ್ಥಿಗಳಿದ್ದಾರೆ, ಇಬ್ಬರಲ್ಲಿ ಯಾರೇ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕರೂ ಕೂಡ ಕಿಚ್ಚ ಸುದೀಪ್ ಅಲ್ಲಿ ಬಂದು ಪ್ರಚಾರ ಮಾಡುವ ಎಲ್ಲ ಲಕ್ಷಣಗಳು ಈಗಾಗಲೇ ನಮ್ಗೆ ಮಾಹಿತಿ ಬಂದಿದೆ. ಏನಂತಂದ್ರೆ, ಇನ್ನೊಂದು ಕಡೆ ಏನಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರ ಏನು ಒಂದು ಹಿಂದೂ ಪದದ ವಿರುದ್ಧ ಒಂದು ಹೇಳಿಕೆ ಏನಿತ್ತು, ಆ ಹೇಳಿಕೆಯನ್ನು ಕೂಡ ಈಗಾಗಲೇ ಎನ್ಕ್ಯಾಶ್ ಮಾಡಿಕೊಂಡಿರುವ ಬಿಜೆಪಿ ಸಾಕಷ್ಟು ಹಿಂದೂ ನಾಯಕರನ್ನ, ಅಂದ್ರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬಹುದು, ಪ್ರತಾಪ್ ಸಿಂಹ ಆಗಿರ್ಬಹುದು, ಮತ್ತೆ ಹಿಂದೂ ಮುಖಂಡರಾದ ಚಕ್ರವರ್ತಿ ಸೂಲಿಬೆಳೆ ಆಗಿರ್ಬಹುದು, ಈಗಾಗಲೇ ಇಲ್ಲಿ ಒಂದು ಹಂತದ ಬಂದು ಪ್ರಚಾರ ಹಾಗೂ ತಮ್ಮ ಸಮಾವೇಶವನ್ನು ಮಾಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಬಂದರೆ ಸತೀಶ್ ಜಾರಕಿಹೊಳಿ ಗೆಲ್ಲುವ ಅಷ್ಟು ಸುಲಭವಲ್ಲ. ಹಾಗಾಗಿ ಬಿಜೆಪಿ ಪಕ್ಷ ಎಲ್ಲ ರೀತಿಯ ರಣತಂತ್ರವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕಟ್ಟಿ ಹಾಕಲು ಈಗಾಗಲೇ ರೂಪಿಸುವಂತದ್ದು.